ಇರಣ 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 ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುರಿಗೆ ಅಣ್ಣ ತಂದೆರಿಗೆ ಅಕ್ಕ ತಂಗಿರಿಗೆ ಎಲ್ಲ ಹಿರಿಯರಿಗೆ ಗಣ್ಯಾತಿ ಗಣ್ಯರಿಗೆ ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು ಮೊದಲನೇದಾಗಿ ಇವತ್ತು ಚಪ್ಪಲಿ ಬಿಟ್ಟು ಏನಕ್ಕೆ ಮಾತಾಡ್ತಾ ಇದೀನಿ ಅಂತ ಒಂದು ಕತೆ ಹೇಳ್ತೀನಿ ಯಾವ ಫಂಕ್ಷನ್ ಅಲ್ಲೂ ಚಪ್ಪಲಿ ಬಿಡಲ್ಲ ಆದರೆ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಚಪ್ಪಲಿ ಬಿಟ್ ಮಾತಾಡಿದ್ರೆ ಅದು ನಮಗೂ ಒಂದು ಸ್ವಲ್ಪ ಮರ್ಯಾದೆ ಇರುತ್ತೆ ಅಂತ ನಾವಿದೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಿದಾಗ ವಿಜಯಾತ್ರೆ ಅಂತ ಹೊರಟ್ವಿ ನಾವೆಲ್ಲ ಕಡೆ ಎಲ್ಲ ಕಡೆನೂ ನಮಗೆ ಆಕ್ಚುಲಿ ಒಳ್ಳೆ ಒಂದು ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಕೊಟ್ಟರು ಆ ಸಿನಿಮಾನ ಒಂದು ವರ್ಷ ಓಡಿಸಿದ್ರು ಆದರೆ ನಾವು ವಿಜಯಾತ್ರೆಗೆ ಹೋಗಬೇಕಾದ್ರೆ ಪ್ರತಿಯೊಂದು ಹಳ್ಳಿಲಾಗಲಿ ಊರಾಗಲಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಕೂಗೋ ಒಂದು ಸ್ಟೈಲ್ ಇದೆ ಬೇರೆ ಕಡೆ ಒಂಥರ ಕೂಗಿದ್ರೆ ಇಲ್ಲೊಂಥರ ಕೂಗ್ತಾರೆ ಇದೆಲ್ಲ ನಮ್ಮ ಪಡ್ಡೆ ಹುಡುಗರದು ನಮ್ಮ ಸೆಲೆಬ್ರಿಟಿಗಳದು ಒಂದು ಕಡೆ ಇಡೋಣ ಆದರೆ ಉತ್ತರ ಕರ್ನಾಟಕದ ಕಡೆ ಯಾವುದೇ ಬೀದಿಲಿ ನಾವು ಹೋಗಬೇಕಾದರೂ ನಮ್ಮ ಪ್ರೊಸೆಷನ್ ನಡಿಬೇಕಾದ್ರೆ ಪ್ರತಿಯೊಬ್ಬರು ಹೆಣ್ಮಕ್ಕಳು ಕೂಡ ಸೆರಗ್ನ ಮೇಲೆ ಹಾಕ್ಕೊಂಡು ಹಿಂಗೆ ಕೈ ಮುಗಿಯೋರು ಚಪ್ಪಲಿ ಬಿಟ್ಟು ನಿಜವಾಗ್ಲೂ ಅವತ್ತು ಅಂದ್ಕೊಂಡೆ ಇದಕ್ಕೆ ನಾವು ಲಾಯಕ್ ಇದೀವ ಫಸ್ಟ್ ಆಫ್ ಆಲ್ ಅಂತ ನಾವು ನಿಜವಾಗ್ಲೂ ಲಾಯಕ್ ಇಲ್ಲ ಸ್ವಾಮಿ ಇವತ್ತು ನಾವು ಚಪ್ಪಲಿ ಬಿಟ್ಟು ನಿಮ್ಮ ಪಾದಗಳಿಗೆ ನಾವು ಚಪ್ಪಲಿ ಆಗಬೇಕಷ್ಟೇ ಅದು ಉತ್ತರ ಕರ್ನಾಟಕದ ಜನ ನಮಗೆ ಕೊಡೋವಂಥ ಒಂದು ಗೌರವ ಕಲಾವಿದರಿಗೆ ತೋರಿಸೋವಂಥ ಒಂದು ಪ್ರೀತಿ ಏನಕ್ಕೆ ಅಂದರೆ ಉತ್ತರ ಕರ್ನಾಟಕದ ಎರಡು ಒಂದು ಕನೆಕ್ಷನ್ ಇದೆ ಇದೊಂದಾದರೆ ಇರೋ ಚಿನ್ನ ಇರೋ ಮಾತಾಡೋದು ಬೇಡ ಅಲ್ಲಿಗೆ ಬಂದ್ಬಿಡ್ಲೇನ ನೋಡ್ದಾ ನೀವು ಹೆಂಗೆ ಅಂದರೆ ನೀನು ಮಾತಾಡಬೇಡ ಇಲ್ಲಿಗೆ ಬಂದ್ಬಿಡು ಅಂದರೆ ಆದರೆ ಮನಸ್ಸಲ್ಲಿರೋದು ಒಂದು ಎರಡು ಮಾತಾಡ್ಬಿಡ್ತೀವಿ ಅಲ್ಲಿವರೆಗೂ ಸುಮ್ಮನೆ ಸೈಲೆಂಟ್ ಆಗಿರಬೇಕು ಉತ್ತರ ಕನ್ನಡದಲ್ಲಿ ತುಂಬ ಪ್ರೀತಿಯಿಂದ ಹೇಳಿದ್ರಲ್ಲ ಏ ಸುಳಿ ಮಗ್ನ ಏನೋ ಬೈತಾವ್ ನೀನು ಅಂತಾರೆ ಅದಕ್ಕೋಸ್ಕರ ತಪ್ಪಾಗಬಾರ್ದು ಅದು ಬಿಟ್ಟರೆ ಇನ್ನೊಂದು ಉತ್ತರ ಕರ್ನಾಟಕದ ಭಾಳ ಒಂದು ನಂಟು ನಮಗೇನಿಕೆ ಅಂತಂದರೆ ನಮ್ಮಪ್ಪನಿಗೆ ಒಂದು ವರ್ಷ ಕೆಲಸ ಇರಲಿಲ್ಲ ಆರಾಮಾಗಿದ್ದರು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಏನೂ ಆಗಿಲ್ಲ ಖಾಲಿ ಫಲವಾಗಿದ್ರು ನಮ್ಮದೊಂದು ದಿವ್ಯ ದರ್ಶನ್ ಕುಲಾರುಂದ ಅಂತಂದ್ಬಿಟ್ಟು ಕಲಾರುಂದ ಅಂತಂದ್ಬಿಟ್ಟು ಒಂದು ಡ್ರಾಮದ ಕಂಪ್ನಿ ಒಂದು ಡ್ರಾಮಾ ಕಂಪ್ನಿ ಇತ್ತು ಸರಿ ಏನು ಮಾಡಿದ್ರು ನಮ್ಮಪ್ಪ ಸರಿ ಇದಂತೂ ಏನು ಗಿಡ್ತಾ ಇಲ್ಲ ಯಾಕೋ ಸಿನಿಮಾದವ್ರು ಕರೀತಾ ಇಲ್ಲ ನಡೀಸಪ್ಪ ನಾಟಕ ಮಾಡ್ಕೊಂಬರೋಣ ಅಂತ ಉತ್ತರ ಕರ್ನಾಟಕ ಒಂದು 6 ತಿಂಗಳು ಮನೆ ಬಿಟ್ಟು ರೌಂಡ್ ಹೊಡೆದ್ರು ಉತ್ತರ ಕರ್ನಾಟಕದ ಜನ 5 ರೂಪಾಯಿ 2.5 ರೂಪಾಯಿ 10 ರೂಪಾಯಿ ಏನಕ್ಕೆ ಹೇಳ್ತಾರೆ ನೆಲದ ಮೇಲೆ 2 ರೂಪಾಯಿ 2.5 ರೂಪಾಯಿ ಚೇರ್ಗೆ ಇದು ಅದ್ರ ಮೇಲೆ ಒಂದು ಸೊ ಈ ಥರ 6 ತಿಂಗಳು ದುಡ್ದಂಥ ದುಡ್ಡಲ್ಲಿ ಇವತ್ತಿಗೂ ನಮ್ಮ ಮನೇಲಿ ನಾವು ಕಟ್ಕೊಂಡಿರೋ ಮೈಸೂರು ಮನೆ ಉತ್ತರ ಕರ್ನಾಟಕ ಜನ ಕೊಟ್ಟಂಥ ಒಂದು ಮನೆ ಸೊ ಆದ್ದರಿಂದ ಇಡೀ ಉತ್ತರ ಕರ್ನಾಟಕ ಜನತೆಗೆ ನಾನು ಅನಂತ 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 ಧನ್ಯವಾದ ಹೇಳ್ತೀನಿ ಯಾಕಂದರೆ ಸಿನಿಮಾ ದುಡ್ಡು ಬರೀ ನಮ್ಮನ್ನು ಓದಿಸೋದು ಮಾಡೋದು ಕೊನೆಗೆ ಅವ್ರ ಹಾಸ್ಪಿಟ್ಲಿಗೆ ಖರ್ಚಾಗೋಯ್ತು ಇವತ್ತಿಗೂ ಆ ಮನೆ ಇದೆ ಅಂತಂದರೆ ನೀವು ಕೊಟ್ಟಿದ್ದು ಈಗ ಅಲ್ಲಿಂದ ತಗೊಳ್ಳೋಣ ಆದರೆ ಮೊದಲನೇದಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ತೋರಿಸಿದಂಥ ಪ್ರೀತಿಗೆ ನಾವು ಯಾವತ್ತಿದ್ದರೂ ನಮ್ಮ ಚಿರುರುಣಿ ನಮ್ಮ ರಾಬರ್ಟ್ ಚಿತ್ರತಂಗ ಏನಕ್ಕೆ ಅಂದರೆ ಗಣ್ಯಾತಿ ಗಣ್ಯರು ಎಲ್ಲರೂ ಬಂದಿದ್ದರು ಜಗಜಿತ್ ಶೆಟ್ಟರ್ ಸಾಹೇಬರು ಬಂದಿದ್ದಾರೆ ಎಲ್ಲರೂ ಬಂದಿದ್ದರು ಆಮೇಲೆ ನಮ್ಮ ಕನ್ನಡ ಚಿತ್ರರಂಗದ ಕೌರವ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆದಂಥ ಬಿಸಿ ಪಾಟೀಲ್ ಅವರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇಷ್ಟೊತ್ತು ನೀವು ಕೂತು ಮಾಡಿದ್ದಕ್ಕೆ ಇಲ್ಲಿಂದಲೇ ತಲೆಬಾಗಿಸಿ ನಿಮಗೆ ನಮಸ್ಕಾರ ಹೇಳ್ತೀವಿ ತುಂಬ 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 ಧನ್ಯವಾದಗಳು ಸಿನಿಮಾ ನಾವು ಮಾಡ್ತೀವಿ ಎಲ್ಲ ನಡೆಯುತ್ತೆ ಆದರೆ ನಮ್ಗೆ ಇವತ್ತವರೆಗೂ ಇರೋ ಮನೆ ಏಯ್ ಇರ ಆದರೆ ಇಷ್ಟೊತ್ತವರೆಗೂ ನೀವೇವಿ ನೋಡಿದ್ರಿ ಎಲ್ಲ ತೋರಿಸಿದ್ರು ಅದು ತೋರಿಸಿದ್ರು ಇದು ತೋರಿಸಿದ್ರು ಓಕೆ ಆದರೆ ನಮಗೆ ಯಾವತ್ತೂ ನಮಗೆ ಅಪ್ಪ ಇಲ್ಲ ಅಂತ ನಾವು ಅಂದ್ಕೊಂಡಿಲ್ಲ ಅದು ನಾನಾಗ್ಬೋದು ವಿನೋದ್ ಆಗ್ಬೋದು ತರುಣನೂ ಆಗ್ಬೋದು ಯಾಕಂದರೆ ನಮ್ಮ ಅಪ್ಪನ ಸ್ಥಾನದಲ್ಲಿ ಕೂತವ್ರೆ ದೇವರಾಜಪ್ಪಾಜಿಯವರು ಐ ಲವ್ ಯು ಆದರೆ ಇದು ಅವ್ರಿಗೆ ಹೇಳಿಲ್ಲ ಅವ್ರ ಮೇಲೆ ಇನ್ನೊಂದು ಸ್ವಲ್ಪ ಬೇಜಾರು ಇದೆ ಯಾಕೆಂದರೆ ನನ್ನ ಗರ್ಲ್ ಫ್ರೆಂಡ್ನ ಆ್ಯಕ್ಚುಲಿ ಅವ್ರು ಮದುವೆ ಮಾಡ್ಕೊಂಬಿಟ್ಟು ಆ ಸೆಕ್ಸಿ ಬೇಬ ಅಲ್ಲಿ ನಮ್ಮ ಚಂದುಮ್ಮ ಕೂತಿದ್ದಾರೆ ಐ ಲವ್ ಯು ಇಷ್ಟೊತ್ತವರೆಗೂ ಅವ್ರು ಕೂತು ನಮ್ಮನ್ನು
ಮನೋರಂಜಿಸಿ ಆಶೀರ್ವದಿಸಿ ಕೂತಿರೋದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು. ಹಾಗೆಯೇ ಇಲ್ಲಿ ಇನ್ನೊಂದು ಸೆಕ್ಸಿ ಬೇಬೆ ಇದೆ, ನಾಲ್ಕು ಜನ ಹುಡುಗಿರು ಕೂತಿದ್ದಾರೆ, ಖಂಡಿತ ನಿಮಗಲ್ಲ, ನಿಮ್ಮ ಹಿಂದೆ ಒಂದು ಕ್ಯೂಟ್ ಆಗಿರೋದು ನೋಡ್ರಲ್ಲ, ಆ್ಯಪಲ್ ಥರ ಐ ಐ ಐ ಅಲ್ಲ 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 ನಾನು ಅವತ್ತಿಂದ ಕೇಳ್ತಿದ್ದೆ ಮಕ್ಕಂಕ್ಳಲ್ಲಿ ಕರ್ಕೊಂಡೋಗಿ ಕಂಕ್ಳಲ್ಲಿ ಕರ್ಕೊಂಡೋಗು ಅಂತ. ಒಂದಿನಾರು ಕರ್ಕೊಂಡದ ಅಲ್ಲಿ ನಮ್ಮ ಮಾಲ್ ಟೀಮ್ ಆದರೆ ಐ ಲವ್ ಯು. ಯಾಕಂದರೆ ಚಿತ್ರರಂಗದಲ್ಲಿ ನಮಗೆಲ್ಲ ಮನೇಲಿ ಹೇಳ್ಕೊಟ್ಟಿರೋದು ಒಂದೇ ಮಾತು, ಎಲ್ಲರೂ ಕಲಾವಿದರು, ಕಲಾವಿದರು ಫ್ಯಾಮಿಲಿ ನಾವು ಒಂದೇನೆ. ನಮಗೆ ಜಾತಿ ಇಲ್ಲ, ಮತ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ನಾವು ಯಾರು ಇಲ್ಲಿ ಯಾವ ಜಾತಿಗೋಸ್ಕರ ನಾವು ಹುಟ್ಟಿಲ್ಲ. ಪ್ರತಿಯೊಬ್ಬರು ಇಲ್ಲಿರೋರು ಎಷ್ಟು ಜನ ಇದ್ದಾರೆ, ಲಿಂಗಾಯತರಾಗ್ಬೋದು, ಕುರುಬರು ಆಗ್ಬೋದು, ಗೌಡರು ಆಗ್ಬೋದು, ನಮ್ಮ ಮುಸಲ್ಮಾನ್ ಬಾಂಧವರಾಗ್ಬೋದು, ಎಷ್ಟು ಜನ ಬೇಕು. ಇಷ್ಟು ಜನ ಹಾಕಿದ ಕೂಳಿಂದನೇ ದೇಹ ಇರೋದು. ಯಾರೊಬ್ಬರದು ಸತ್ತು ನಾವಲ್ಲ, ಯಾವ ಜಾತಿಗೂ ನಾವು ಸೀಮಿತ ಇಲ್ಲ. ಅದಕ್ಕೆ ಈಗ ಒಂದೇ ಹೇಳ್ತಾರೆ, ಈ ಮನೇಲಿ ಯಾರು ಹೋಗ್ಬಿಟ್ಟಾಗ ಇವ್ರಿಗೆ ಇದೇ ಕ್ರಿಯಮಿಷನ್ ಇಲ್ಲ, ಇಲ್ಲ ಕಲಾವಿದ್ರಿಗೆ ಯಾವುದೇ ಥರ ಕ್ರಿಯಮಿಷನ್ ಇಲ್ಲ. ಅಭಿಮಾನಿಗಳು ಅಂದಾತ್ರು ನಮ್ಮ ಸೆಲೆಬ್ರಿಟಿಗಳೇ ನಮ್ದೆಲ್ಲ, ಇದಿಷ್ಟೇ ಜಾತಿನೇ ನಮಗಿರೋದು. ಐಶ್ವರ್ಯ ಪ್ರಸಾದ್ ಅವ್ರಿಗೆ, ಸೋನಲ್ ಅವ್ರಿಗೆ, ನನ್ನ ಕ್ಯೂಟ್ ತಂಗಿ ಆದಂಥ ಚೆನ್ನಾಗಿ ಐ ಲವ್ ಯು ಆಲ್, ಇವರೆಲ್ಲ ಮಾಡಿದಂಥ ಒಂದು ಕೆಲಸ, ಈ ಸಿನಿಮಾಗೆ ಅವ್ರು ತೋರಿಸೋಂಥ ಪ್ರೀತಿ ಪ್ರೋತ್ಸಾಹ, ರಾಬರ್ಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಥ್ಯಾಂಕ್ ಯು. ಹಾಗೆಯೇ ನಮ್ಮ ಎಲ್ಲ ಹೀರೋಗಳು ನೋಡ್ರಿ, ನಮ್ಮ ಸಿನಿಮಾಲಿ ಕೆಲಸ ಮಾಡಲಿಲ್ಲ ಆದರೂ ಕೆಲಸಕ್ಕಿಂತ ಹೆಚ್ಚಾಗಿ. ಅದಕ್ಕೆ ಅ ಬ್ರದರ್ ಫ್ರಮ್ ಅನದರ್ ಮದರ್, ಅ ಬ್ರದರ್ ಫ್ರಮ್ ಅನದರ್ ಮದರ್ ಅಂದರೆ ನಮ್ಮ ಯಶಸ್ ಸೂರ್ಯ, ನಮ್ಮ ಧ್ರುವನ್ನು, ದೀಪಕ್ ಶೆಟ್ಟಿಯವರು ಇರೋ ಮನೆ. ಕೆಲ ಹೆಸರುಗಳು ಬಿಟ್ಟಾಗ ತಪ್ಪಾಗುತ್ತೆ, ನೀನು ಬರೀ ನಿನ್ನ ಮೊಬೈಲ್ಗೆಲ್ಲಿ ಕೂತಾಳೆ. ದೀಪಕ್ ಶೆಟ್ಟಿ ಆಗ್ಬೋದು, ನಮ್ಮ ಶರಣ್ ಅವರು, ನಮ್ಮ ಬ್ಯಾಡ್ ಬಾಯ್ ಆದಂಥ ಅಭಿ ಆಗ್ಬೋದು, ನಮ್ಮ ಜಾಯಿದ್ ಆಗ್ಬೋದು, ಇವರೆಲ್ಲರೂ ಇಲ್ಲಿಗೆ ಬಂದು ಈ ಸಿನಿಮಾಗೆ ಹರಿಸಿದ್ದಾರೆ, ಹಾರೈಸಿದರೆ. ಅವ್ರು ಚಿಕ್ಕವರು ಅಂತಲ್ಲ, ದೊಡ್ಡ ಮನಸ್ಸಿರೋಂಥವ್ರು, ಪ್ರೀತಿಯಿಂದ ನಮ್ಮ ಅಣ್ಣನ ಸಿನಿಮಾಗೆ ಬರ್ರೆ ನಾವು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಹಂಗೆ ಬರುವನಂತ. ನೀವು ದರ್ಶನನ್ ಕರಿಬೇಡ್ರಿ, ಪ್ರೀತಿಯಿಂದ ನಿಮ್ಮ ಮನೆ ಆಳ್ ಅಂತ ಅನ್ಕೊಳ್ರಿ. ದಾಸ ಅಂದರು ಕರೆದು ಆಯಿತು, ನಾವು ಕರೆದು ನೋಡ್ತೀವಿ. ದರ್ಶನ್ ಬಿಟ್ಬಿಟ್ರಿ, ಎಷ್ಟೋ ಜನ ಮರ್ತೇ ಬಿಟ್ರು. ನಾವು ಯಾವುದೇ ಥರದ ಬಾಸು ಅಲ್ಲ, ಏನೂ ಅಲ್ಲ, ನೀವುಗಳು ನಮ್ಮ ಬಾಸು. ಇವತ್ತು ನೀವು ಆ ಬಾಸನ್ನ ಹೆಸರನ್ನ ಕೂಗೋದಕ್ಕೆ ಯಾವತ್ತು ಅನ್ನ ಹಾಕ್ದವ್ರನ್ನ ನಾವು ಮರಿಬಾರ್ದು. ಇರಲಿ, 11 ಗಂಟೆ ಎಲ್ಲ ರೊಚ್ಗೆದ್ದು ಬಿಟ್ಟಿದ್ದಿರಲ್ಲೋ, ಸ್ವಲ್ಪ ನಾವು ಹೋಗು ರೊಚ್ಗೆಳ್ತೀವಿ ತಡಿರಲ್ಲೋ, ಆಮೇಲೆ ಕಿರ್ಚಾಡೋಣ. ಲೈ ನನಗೆ ಮೊದಲನೇ ಅನ್ನ ಕೊಟ್ಟಂಥ ನಮ್ಮ ದಣಿಗಳು ಸಾಯೋವರ್ಗೂ ಕೂಡ ಆ ಹೆಸರನ್ನ ಯಾವುದೇ ಕಾರಣಕ್ಕೂ ನಾನಲ್ಲ ನಮ್ಮ ಮನೇಲಿ ಯಾರೊಬ್ಬರೂ ಮರೆಯೋಕ್ಕಾಗಲ್ಲ. ಎಂ ಜಿ ರಾಮಮೂರ್ತಿ ಅವ್ರಿಗೆ ಅನಂತ 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 ಧನ್ಯವಾದಗಳು. ರಾಮಮೂರ್ತಿ ಸರ್, ನಿಮ್ಮ ಪಾದಾರವಿಂದಗಳಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಹೇಳ್ತೀನಿ. ಮೊದಲನೇ ಸಲ ಅನ್ನ ಕೊಟ್ಟಿದ್ದಕ್ಕೆ, ತಾವು ಕರ್ಕೊಂಬಂದು ನಿಲ್ಲಿಸಿದ್ರೆ ಇಲ್ಲಿವರೆಗೂ ನಿಂತಿದ್ದೀವಿ. ಇನ್ನೂ ನಿಮ್ಮ ಆಶೀರ್ವಾದ ಇರಲಿ, ಎಲ್ಲಿಗೆ ಹೋಗೋಣ ಅಲ್ಲಿವರೆಗೂ ಹೋಗೋಣ ಸರ್, ಆದರೆ ನಿಮ್ಮ ಆಶೀರ್ವಾದ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ.